ದರ್ಶನ್ ಅವರಿಗೆ ಕಷ್ಟದಿಂದ ಬಂದಿರೋವಂಥ ಸಹೃದಯ ವ್ಯಕ್ತಿ. ಕಿಚ್ಚ ಸುದೀಪ್ ಅವರು ಚಿನ್ನದ ಸ್ಪೂನ್ ಇಟ್ಕೊಂಡು ನಮ್ಮ ಫೀಲ್ಡಿಗೆ ಬಂದರು, ಅವ್ರ ಬಗ್ಗೆ ಹೇಳೋಕ್ಕಾಗುತ್ತಾ? ಯಶ್ ಅವರು ತುಂಬಾ ಕಷ್ಟ ಬಿದ್ದು ಯಂಗ್ಸ್ಟರ್ಸ್ ಪೈಕಿ ಬಂದಿದ್ದಾರೆ. ಅವರಿಗೆ ನೋವು ನಲಿವು ಎರಡೂ ಸಿಕ್ಕಿದೆ. ಅವರಿಗೆ ಸ್ನೇಹಿತರ ಜೊತೆ ತುಂಬ ಚೆನ್ನಾಗಿದ್ದಾರೆ ಅಂತ ಕೇಳ್ಪಟ್ಟೆ, ಯಾಕೆ ನಾನು ಅವ್ರ ಜೊತೆ ಮಾಡಿಲ್ಲ. ಶಿವರಾಜ್ ಕುಮಾರ್ ಕಾಮನ್ ಮ್ಯಾನ್, ನೀವು ನಾನು ಈಗ ಹೆಂಗೋ ಅಷ್ಟೇ. ಅವ್ರಿಗೇನು ನಾನು ಸಿಂಪಲ್ ಆಗಿರ್ತಾರೆ, ಸಿಂಪಲ್ ಮಾನವತ್ವ ಇರೋವಂಥ ಕಲಾವಿದ ಉದಯ್ ಕುಮಾರು. ಅವರು ಶಕ್ತಿಯುತವಾಗಿ ತನ್ನದು ಅಂತ ಬೆಳೆಸುವಂಥ ಒಂದು ಶಕ್ತಿಯುತವಾದ ಕಲಾವಿದ. ಶಂಕರ್ ನಾಗ್ ಅವರು ಅತಿ ಪ್ರೀತಿ, ಎಲ್ರಿಗೂ ಏರಿಳಿತ ಇಲ್ಲದ ಮನುಷ್ಯ. ಅನಂತ್ ನಾಗ್ ಅವರು ಸಾಫ್ಟ್, ಅವರು ಎಲ್ಲರ ಜೊತೆ ಒಂದೇ ಥರ ಹೊಂದಾಣಿಕೆಯಿಂದ ಹೋಗುವಂಥ. ಶ್ರೀನಿವಾಸ ಮೂರ್ತಿಯವರು ಅವರ ಪಾತ್ರ ಅವ್ರು ಮಾಡಿಕೊಂಡು ಹೋಗ್ತಾರೆ. ರಂಗಾಯಣರಿಗು ಅವ್ರು ಬಿಡಿ, ಅವ್ರ ಕಲಾವಿದರಾಗಿ ಅಂದರೆ ಈಗ ರಂಗಭೂಮಿಯಿಂದ ಬಂದವರಿಗೆ ನಾವು ಯಾವ ಥರ ಅಂತ ಹೇಳೋಕ್ಕೂ ಬರೋಲ್ಲ, ಎಲ್ಲ ಥರದಕ್ಕೂ ಅಡ್ಜಸ್ಟಬಲ್ನೆ. ಸಾಧು ಕೋಕಿಲ ಅವ್ರ ಬಗ್ಗೆ ಅಷ್ಟು ಟಚ್ ಇಲ್ಲ, ಆದರೂ ನಾನು ನೋಡಿರೋದ್ರಿಂದ ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ. ಅವರು ಎಲ್ಲನೂ ಮಾಡ್ತಾರೆ, ಯಾವುದನ್ನು ಒಂದ್ರಾಗೆ ಪ್ರಚಂಡರಾಗಿದ್ದರೆ ಚೆನ್ನಾಗಿರೋದು. ಸಂಗೀತನೂ ಮಾಡ್ತಾರೆ, ನಿರ್ದೇಶನೂ ಮಾಡ್ತಾರೆ, ಕಾಮಿಡಿನೂ ಮಾಡ್ತಾರೆ. ಇದು ಏನೋ ಎಲ್ಲ ಮಾಡಿದ್ರೆ ಕೊನೆಗೆ ಎಲ್ಲಿ ಉಳ್ಕೋತಾರೆ ಗೊತ್ತಿಲ್ಲ. ಪುನೀತ್ ಅವ್ರ ಜೊತೆ ಗೊತ್ತಿಲ್ಲ, ಬಿಕಾಸ್ ಅವ್ರು ಚಿಕ್ಕ ಹುಡುಗ, ನಾನು ಅವ್ರ ಜೊತೆ ಯಾವುದು ಮಾಡಿಲ್ಲ, ತಿಳ್ಕೊಳಕ್ಕೋದೆ. ಬಟ್ ಚೆನ್ನಾಗಿ ಅಪ್ಪನ ಜೊತೆ ಚೆನ್ನಾಗಿ ಜಾಲಿ ಆಗಿದ್ದಿದ್ದಂತೂ ಗೊತ್ತಿತ್ತು. ರಾಘವೇಂದ್ರ ರಾಜ್ಕುಮಾರ್ ಸ್ವಲ್ಪ ತುಂಬ ಏನು ಹೇಳಬೇಕು, ಅಷ್ಟು ಹೊಂದಾಣಿಕೆ ಜನಗಳ ಜೊತೆಗೆ ಆಗಲಿ ನಾನೆಲ್ಲೂ ನೋಡಲಿಲ್ಲ. ವಿನೋದ್ ಲೆಜೆಂಡ್, ಜೆಮ್ ಆಫ್ ಎ ಪರ್ಸನ್. ಅವರಿಗೆ ಎಲ್ಲರೂ ಪ್ರೀತಿ ಬೇಕು, ಅಮ್ಮ ಹೇಗೋ ಅಮ್ಮಂಗಿನ ಒಂದು ಕೈ ಜಾಸ್ತಿನೇ ಅವರು. ಲೀಲಾವತಿ ಅವರು ಬಿಡಿ, ಪಾಪ ಆ ಕಾಲದಿಂದ ಬಂದವರು, ಎಲ್ಲ ಹಿರಿಯ ನಟರನ್ನು ನೋಡಿದ್ದಾರೆ. ಬಟ್ ಏನಂದರೆ ಇವಾಗ ಅವ್ರಿಗೂ ಬೇಸರ ಆಗಿದೆ, ಅವ್ರಿಗೆ ನಿಂತ್ಕೊಳ್ಳೋಕೆ ಕೂಡ ಇಲ್ಲಿ ಏನೂ ಜಾಗ ಸಿಗ್ತಾ ಇಲ್ಲ ಅಂತ ಒದ್ದಾಡ್ದಂತೆ ಇದ್ದಾರೆ. ಪಾರ್ಥಿವ್ನವ್ರು ಬಿಡಿ, ಅವರು ಮಕ್ಕಳು ಮನೆ ಎಲ್ಲರನ್ನೂ ಚೆನ್ನಾಗಿ ಸಾಕ್ಕೊಂಡು ಇಂಡಸ್ಟ್ರಿನ ಕನ್ನಡನ ಹೋಲ್ಡ್ ಮಾಡಿಟ್ಕೊಂಡಿದ್ದ ಮಹಾನ್ ವ್ಯಕ್ತಿ ಅವರು. ಮಂಜುಳಾ ಅವರು ಪಾಪ ಆಟ ಆಡ್ಕೊಂಡು ಬಂದರು, ಇಲ್ಲೊಂದು ಸ್ವಲ್ಪ ಆಟ ಆಡಿದ್ರು, ಹಾಗೆ ಆಟ ಆಡ್ಕೊಂಡು ಹೋಗೇ ಬಿಟ್ಟು. ಆರ್ತಿ ಅವರು ಬಗ್ಗೆ ಹೇಳಬೇಕು ಅಂತಂದರೆ ಪುಟ್ಟಣ್ಣ ಅವರು ಅವ್ರನ್ನ ತೊಗೊಂಡು ಬಂದಿದ್ದು. ಅವರವರು ಸಂಬಂಧಗಳು ಮೊದಲು ಚೆನ್ನಾಗಿತ್ತು, ಆಮೇಲೆ ಇತ್ತು ಹೋದರು. ಶಿ ಈಸ್ ಎ ಗುಡ್ ಆ್ಯಕ್ಟರ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರವಿ ಬಸ್ರೂರ್. ಸಿನಿಮಾದ ಹೆಚ್ಚಿನ ಮಾಹಿತಿಗಾಗಿ ಜಿ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಒಳ್ಳೆಯದಾಗಲಿ.